हलो फ्रेंड्स फुल कन्ड कामेडी शो नोड़ नम यूट्यूब चानल सब्सक्राइब मत बाजू करो बेल आइकन प्रेस मे आल नमक सपोर्ट मे ಸಂಜೆ ಪಾಡಿ ಗಾಡಕ್ ಪೆಟ್ರೋಲ್ ಆಗಿತ್ತು ಮಣ್ಣಿರಾಕಿಲ್ಲಣ್ಣ ಫುಲ್ ಬಿರಿಯಾನಿ ರೂಪಾಯಿ ಲೀಟರ್ ಐತಿ 100 ರೂಪಾಯಿ ಆಯ್ತು
ಸ್ಟಾರ್ಟ್. ಇದನ್ನು ನಮ್ ಗ್ಯಾಂಗ್ ಜಬರ್ದಸ್ತ ಹೆಂಗ ಅಂತಾರ ನೋಡಲ್ಲಿ ರೊಕ್ಕ ನೋಡಿ ಹೆಂಗ ಅದಾವ ಏ ಮತ್ ನೋಡಲ್ಲ ಅವ್ ಕೈಯಾಗ ಹೆಂಗದ ಯಪ್ಪ ಅನ್ನೋಟ ನಾನು ಆಡ್ತೀನ ಅದಕ್ಕ ನೋಡ ಒಂದ್ ರೂಪಾಯಿ ಇಲ್ಲ ಈಗ ಎಲ್ಲಾ ಖಾಲಿ ಏನ್ ಅಲ್ಲಿ ಕೊಟ್ಬಿಟ್ಟಿ ಅದು ಆಡ್ತಿ ಅಂತ ಚಲೋ ನಮ್ಗೆ ಆಡಿದಲ್ಲಿ ಫಸ್ಟ್ ಅಷ್ಟೇ ಆಗತ್ತು ಇಡಕ್ ಹೋಗಿದ್ದೀನಿ ರೊಕ್ಕ ಅಷ್ಟು ಕಟ್ಬೇಕೇನ ರೊಕ್ಕ ಗೆದ್ದಿದ್ದಾರೆ ಉಷ್ಟು ಗುಷ್ಟು ಇಟ್ಬಿಡೋದು ಲಾಸ್ಟಿಗೆ ನಮ್ ಮಾತು ಬರ್ತಾವಂತ ಆಡಿನಿ ಹಂಗಂದ್ರೆ ಈಗ ನಾ ಮನಿಗೆ ಹೆಂಗ್ ಹೇಳ್ಬೇಕು ಏನ್
ರೊಕ್ಕ ಅಡ್ಜಸ್ಟ್ ಮಾಡೋಣ. ನಾನಿಂದು ನೀನ್ ನನಗ್ ಕರ್ಕೊಂಡ್ ಬಂದಿ, ಹೆಲ್ಪ್ ಹೆಂಗ್ ಮಾಡಿದಿಲ್ಲ ನಾನು ನಿಂಗೆ ಹೆಲ್ಪ್ ಮಾಡ್ತೇನೆ. ಅಲ್ಲ ನೀ ರೊಕ್ಕ ಸಮಾಧಾನ ಮಾಡ್ತಿ, ನಾನ ರೊಕ್ಕ ಇಲ್ಲ ಅಂತ ನೀವು ಕರ್ಕೊಂಡ್ ಬಂದಿದೀಯಲ್ಲ, ಏನ್ ಅಡ್ಜಸ್ಟ್ ಮಾಡ್ತೀಯ ಮಾಡೋಣ, ಅರ್ಥ ಮಾಡ್ಕೊ ಮಾಡೋ. ಬೈ ಬೈ ಸಬ್ ಬಾಲ ಇಲ್ಲ ನಮ್ ದೋ ತೂಗಿದಾನು ಅಲ್ಲಿ ನೋಡು ಪಾಪ ರೊಕ್ಕ ಎಲ್ಲ ತೂತಾನ ನೋಡು ಬರಲ್ಲ ಪ್ಲೀಸ್ ಯಾರ ಯಾರ ಹೋಗಿದಾರ ನಂಗು ನಮ್ ದೋಸ್ತು ಬರೀ ಮನೇಲಿ ಅಮ್ಮ ಕಳ್ಸಿದ್ರು ಏನ ತಗೊಂಬ ಅಂತ ಹೇಳಿ ಬಂದ್ಬಿಟ್ಟು ಎಲ್ಲ ಹೋಯ್ತು, ಏನ್ ಮಾಡುವ ಮನೆ ಏನ್ ಸಂತಿ ತಗೊಂಬ ಅಂತ ಹೇಳಿದ ಅಲ್ಲೋ ಇಲ್ಲ ನಾವು ಹುಡ್ತೈತಿ ರೊಕ್ಕ ಹಿಂದಿಲ್ಲ ನಾಳೆ ಹುಟ್ಟುತ್ತೆ ಬಾಯ್ ಅಂದ್ರು ಅಂದೆ ನಮ್ಮಮ್ಮ ಅಂದ್ರು ಅಂದೆ ಯಾಕಂದ್ರ ನಮ್ಮಮ್ಮ ಸಂತಿ ತಗೊಂಡ್ಬಾ ಅಂತ ಹೇಳಿ ಪಾಪ ಅವ್ರು ದುಡದ್ ತಂದಿಟ್ಟಿದ್ ದುಡ್ಡು ಅದು ಅದು ನಾನು ಬಂದಿಲ್ಲಿ ಪಾಪ ಇವನು ಸುಮ್ಮನೆ ನಿಂತಿದ್ದ ಅದ ಕರ್ಕೊಂಡ್ ಹೋಗ್ಬಿಟ್ಟು ಇವನ್ಗೂ ದುಡ್ಡು ಅಂತ ಕಟ್ಬಿಟ್ಟೆ. ದಯವಿಟ್ಟು ಫ್ರೆಂಡ್ಸ್ ಹೇಳ್ತೀನಿ, ಈ ಆಟ ಯಾವ್ದೇ ಆಟ ಆಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಮನೇಲಿ ಎಷ್ಟು ಕಷ್ಟಪಟ್ಟು ದುಡ್ಡಿರ್ತಾರ ಅದನ್ನ ನಾವು ತಗೊಂಡ್ ಬಂದಿರ್ತೇವೆ. ಇಲ್ಲಿ ದುಡ್ಡು ಏನೋ ಮಾಡಿ ಮಜಾ ಮಾಡಿ ಏನು ಖರ್ಚು ಮಾಡೋದು ಬೇಡ, ಸ್ವಂತ ದುಡಿಯೋಣ ನಾವೆಲ್ರು. ಹಾ ನಮ್ದೇ ಆದಂತ ಏನಾದ್ರು ಮಾಡೋಣ, ಕೈ ಮುಗಿದ್ ಹೇಳ್ತೀನಿ ಹೋಗ್ಬೇಡ್ರಪ್ಪ. ಓಕೆ ಬರ್ತೀನಿ ಬಾಯ್. Hi friends, how are you? Bye. Thank you. ಆಬಾರ್ದಾಗಿತ್ತು ನಮ್ದು ಇದೇ ಪರಿಸ್ಥಿತಿ ನಮಗಾಗಿತ್ತು ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ರಿ. ಬರೇ ಗೇಮ್ ಗೇಮ್ ಅಂತಿರ್ತಿರ್ಲ, ಯಾವ ಮಾತಾಡಕ್ ಮಾಡಿಲ್ಲ ಮತ್ ಗೇಮ್ ಆಡ್ತಾ ಸ್ವಲ್ಪ ಒಂದ್ ಫಸ್ಟ್ ಸೀರಿಯಸ್ ಮ್ಯಾಟರ್ ನೋಡ್ರಿ ಏನಾಗೈತೆ ಬುದ್ಧಿ ನಮ್ಗೆ ಎಲ್ಲಾರ್ಗೂ. ಅಲ್ಲೋ ರೊಕ್ಕ ಹಚ್ಚಿ ಎದಕ್ ಆಡ್ತೀರಿ ಗೇಮ್? ನಾ ಗೇಮ್ ಆಡ್ರಿ ಬೇಡ ನಿಮ್ಗೆ ಎಲ್ಲಾರು ಎಲ್ಲಾರು ಗೇಮ್ ಆಡ್ರಿ ಸರಿ ಯಾರಿಗೂ ಬೇಡ ಅನ್ನಂಗಿಲ್ಲ ಬಟ್ ರೊಕ್ಕ ನಿಮ್ ಜೀವನ ನೀವು ಹಾಳು ಮಾಡ್ಕೊಳತ್ರಿ ಎಲ್ಲಾರು. ಅರೆ ನಿನ್ ವಯಸ್ಸು ನೋಡು, ಕಾಲೇಜ್ ಹೋಗ್ತಿ ಈಗ 14-15 ವಯಸ್ಸು, ರೊಕ್ಕ ಹಚ್ಚಿ ಗೇಮ್ ಆಡ್ತಿ? ನಿಮ್ ಅಪ್ಪ ಕೂಲಿ ಕೆಲಸ ಮಾಡೇ ನಿನ್ ಸಲಿ ಕೆಲಸ ಬಂದು ನಿನ್ ಗೊತ್ತಾಗೋಲ್ಲ ಹೇಳ್ರು ಅರ್ಥ ಮಾಡ್ಕೊಡ್ತು. ನಮಸ್ಕಾರ ಗೆಳೆಯರೇ, ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಕೆಲವೊಬ್ಳು ಹುಡುಗರು ಕಾಲೇಜಿಗೂ ಹೋಗ್ತಿರ್ತಾರೆ ಸ್ಕೂಲಿಗೂ ಹೋಗ್ತಿರ್ತಾರೆ, ಅಂತ ಹುಡುಗರು ಇವತ್ತಿನ ಕಾಲದಲ್ಲಿ ಏನ್ ಮಾಡ್ತಿದಾರೆ ಅಂತಂದ್ರೆ ಮನೇಲಿ ಅಪ್ಪ ಅಮ್ಮ ದುಡ್ದಿದ್ ದುಡ್ಡನ್ನು ತಗೊಂಡ್ಬಂದು ನಮ್ ಮಗ ಶಾಲೆಗೆ ಹೋಗ್ತಿದ್ದಾನೆ ಕಾಲೇಜ್ ಹೋಗ್ತಿದ್ದಾನೆ ಅಂತ ಹೇಳಿ ಏನೋ ಒಂದ್ ಪ್ರೀತಿಯಿಂದ ಕೊಟ್ಟಿರ್ತಾರೆ. ಆ ದುಡ್ಡನ್ನ ಇಲ್ಲಿ ಬಂದು ಆಟ ಆಡೋದು ಇದು ಮಾಡೋದು ಅಲ್ಲಿ ಸುತ್ತಾಡೋದು ಆಟ ಆತರ ಮಾಡಿ ಖರ್ಚು ಮಾಡ್ಲಿಕ್ಕೆ ಹೋಗ್ಬಿಡಿ. ಸೊ ಯಾಕಂತಂದ್ರೆ ಇದರಿಂದ ಪಾಪ ಅವ್ರು ಕಷ್ಟಪಟ್ಟಿದ್ ತಂದೆ ತಾಯಿಗಳಿಗೂ ಅವ್ರಿಗೂ ದುಃಖ ನಿಮ್ಗೂ ದುಃಖ, ಈ ತರ ಸೋತ್ ಬಿಟ್ರೆ ದುಃಖ ಅಲ್ವಾ? ಫ್ರೆಂಡ್ಸ್ ಜೀವನದಲ್ಲಿ ಆಟ ಆಡ್ಬೇಕು, ಆದ್ರೆ ಇಂತ ಕೆಟ್ಟ ಆಟಗಳನ್ನ ಆಡಿ
ನಮ್ ಜೀವನ ನಾವು ಯಾವತ್ತು ಹಾಳು ಮಾಡ್ಕೋಬಾರ್ದು. ಯಾಕೆಂದ್ರೆ ಅದರಿಂದ ಆಗೋದು ನಮಗ್ ಬರೀ ದುಃಖ, ಬರೀ ಕಷ್ಟಾನೆ, ಅದರಿಂದ ಸುಖ ಯಾರಿಗೂ ಸಿಗಲ್ಲ. ಆದ್ರೆ ಅದಕ್ಕಾಗಿ ನೀವು ಹೇಳ್ತಾ ಇರೋದು ದಯವಿಟ್ಟು ಇಂತ ಆಟಗಳನ್ನ ಆಡಬೇಡಿ. ಲೈಕ್ ಮಾಡ್ರಿ ಫ್ರೆಂಡ್ಸ್. ಫ್ರೆಂಡ್ಸ್ ಅವ್ರು ಏನ್ ಹೇಳಕತ್ತಾರ ಅಂದ್ರ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಜುಕರು ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಮಾಡ್ರಿ ಅಂತ ಹಾಕತ್ತಾನ. ಪಾಪ ಮಾಡ್ರಿಪ್ಪ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.